ಯಾಕಪ್ಪ ನೋಡ್ತಾ ನಿಂತ್ಬಿಟ್ಟೆ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾವು ನಿಮ್ಮ ಅಜ್ಜಿ ಕಡೆ ರಿಲೇಟಿವ್ಸು. ನೀನು ಮಾಲ್ತಿ ಕೊನೆ ಮಗ ಶಶಾಂಕ್ ತಾನೆ? ಹಾಂ ಹೌದು. ತುಂಬ ವರ್ಷ ಆಯಿತು ನಾವು ಬಂದು ರಾಗಿಣಿ ಮದುವೆಲಿ ಬಂದಿದ್ದು. ನಮ್ಮ ಜ್ಞಾಪಕ ಇದೆಯಾ ಇಲ್ವಾ? ಹಾಂ ಹಾಂ, ಈಗ ನೆನಪಾಯ್ತು. ಬನ್ನಿ ಪ್ಲೀಸ್. ಕೆಳಗಡೆ ಯಾರೋ ಮಾತಾಡ್ತಿರೋ ಧ್ವನಿ ಕೇಳಿಸ್ತಿತ್ತು. ಮೋಸ್ಟ್ಲಿ ಯಾರು ಗೆಸ್ಟ್ ಬಂದಿದ್ರೆ ಅಂತ ಕಾಣುತ್ತೆ. ನೋಡು, ಅವ್ರೆದುರಿಗೆಲ್ಲ ನೀನು ಗಲಾಟೆ ಮಾಡೋದು ಚೆನ್ನಾಗಿ ಕಾಣಲ್ಲ ಅನ್ಸುತ್ತೆ. ಅಮ್ಮ ಬೇಜಾರು ಮಾಡ್ಕೋತಾಳೆ ಕಣೆ. ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಬಂದಿರೋರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಬಂದಿರೋದು ಯಾರು ಅಂತ ನಿನಗೆ ಗೊತ್ತಾ? ಗೊತ್ತು ರೀ. ಚಿಂತಾಮಣಿಯಿಂದ ರಮಾ, ಗುಂಡ್ಲುಪೇಟೆಯಿಂದ ಭಾರತಿ, ಬಾಗ್ ಬಜಾರಿಯಿಂದ ಪಲ್ಲವಿ, ಸಾಲ್ಟ್ ಲೇಕಿಂದ ಸುಮ, ಎಲ್ಲರೂ ಬಂದಿದ್ದಾರೆ. ಎಲ್ಲ ಇವಳ ಅವರೇ ಬಂದಿರೋದಂತ ನಿನ್ಗೆ ಯಾಕೆ ಗೊತ್ತಾಯ್ತು? ಅಯ್ಯ, ಅದಕ್ಕೆ ಯಾಕ್ರಿ ಹೀಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ? ಅವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ದೆ ನಾನು. ಅಲ್ಲ ಕಣೆ ಬಾಮು, ಅವರೆಲ್ಲ ಸ್ವಲ್ಪ ಕಿರಿಕ್ ಜನ ಕಣೆ. ಯಾರಾದರೂ ಆಡ್ಕೊಳಕ್ಕೆ ಏನಾದರೂ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕೆ ಕರೆಸ್ದೆ ರೀ? ಬರೀ ಆಡ್ಕೊಳ್ಳೋದೇನು ಬಂತು? ನಿಮ್ಮ ಇಡೀ ವಂಶದ ಮಾನ ಮರ್ಯಾದೆನ ಉಪ್ಪು ಹುಳಿ ಖಾರ ಹಾಕಿ ಜಾಲಾಡ್ಲಿ ಅಂತಾನೆ ನಾನು ಅವ್ರನ್ನ ಕರೆಸಿರೋದು. ಆ ಮುದುಕಿಗೆ ನಾವು ಮಾತಾಡಿದ್ದೆಲ್ಲ ಪತ್ತೆ ಆಗಲ್ವಲ್ಲ, ಅದಕ್ಕೆ ಹೊರಗ್ನವ್ರು ಬಂದು ಉಗಿದು ಉಪ್ಪಿನಕಾಯಿ ಹಾಕ್ಲಿ ಅಂತಾನೆ ನಾನು ಕರೆಸಿದ್ದೀನಿ. ನೋಡ್ತಾ ಇರಿ, ಇನ್ನು ಸ್ವಲ್ಪ ಹೊತ್ತಿಗೆ ಈ ಮನೆ ಹೇಗೆ ಹೊತ್ತಿ ಉರಿಯುತ್ತೆ ಅಂತ. ಏ ಬಾಮು ಬಾಮು, ಅಯ್ಯೋ ದೇವ್ರೆ, ಅಲ್ಲಿ ಇವಳು ಏನೇನು ಅನಾಹುತ ಮಾಡ್ತಾಳೋ ಏನೋ. ಅಲ್ಲಿ ಅಮ್ಮಂಗೆ ನಾನು ಹೇಳಿದ್ ಕೇಳಲ್ಲ, ಇವಳು ಮುಂದೆ ನಾನು ಏನು ಹೇಳೋ ಹಾಗೆ ಇಲ್ಲ. ಒಂದೊಳ್ಳೆ ತ್ರಿಶಂಕು ಪರಿಸ್ಥಿತಿ ಆಯ್ತಲ್ಲ. ಮನೆ ಎಷ್ಟು ದೊಡ್ಡದಿದೆ ಅಲ್ಲ, ಎಷ್ಟು ಚೆನ್ನಾಗಿ ಅಲಂಕಾರ ಬೇರೆ ಮಾಡಿದ್ದಾರೆ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನು ಬಾಮಿನಿ, ಚೆನ್ನಾಗಿದ್ಯಾ? ಹ್ಞೂ, ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಬಾಮಿನಿ, ಏಕಾಏಕಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ದು? ಹ್ಞೂ, ನೀವ್ಯಾರು ನನ್ನ ಮಗನ ಮದುವೆಗಂತೂ ಬಂದಿಲ್ಲ, ಕೊನೆ ಪಕ್ಷ ನಮ್ಮ ಅತ್ತೆ ಸಂಭ್ರಮದಲ್ಲಾದರೂ ಪಾಲ್ಗೊಳ್ಳಿ ಅಂತ ಬರಕ್ಕೆ ಹೇಳಿದೆ. ಏನು ಸಂಭ್ರಮ? ಅಯ್ಯೋ, ಅದೊಂದು ದೊಡ್ಡ ಸಂಭ್ರಮ. ಆ ವೈಭವನ ನೀವೆಲ್ಲ ಕಣ್ಣಾರೆ ನೋಡಲಿ ಅಂತಾನೆ ನಿಮ್ಮನ್ನು ಕರೆಸಿದ್ದು. ನೀವೆಲ್ಲ ಕರೆಕ್ಟಾಗಿ ಹೇಳಬೇಕು ಆಯ್ತಾ? ಹರ ಕೊಲ್ಲಲ್ಲಿ ಪರ ಕಾಯ್ವನೆ ಅಂದಂಗೆ ನಮ್ಮ ಅತ್ತೆನೇ ನಮಗೆ ಮೋಸ ಮಾಡಿದ್ರೆ ನಾವು ಬೇರೆ ಯಾರ ಹತ್ರ ಇದನ್ನು ಹೇಳ್ಕೊಳ್ಳೋಣ ಹೇಳಿ? ಅದಕ್ಕೆ ನೀವೆಲ್ಲ ಸ್ವಲ್ಪ ಅವ್ರನ್ನ ಕರೆದು ಬುದ್ಧಿವಾದ ಹೇಳಿ ಅಂತ ನಿಮ್ಮನ್ನ ಕರೆಸಿದ್ದು. ವಿಷಯ ಹೀಗಿದೆಯಾ? ಹ್ಞೂ, ಸರಿ ಇರು, ನಾವೆಲ್ಲ ವಿಚಾರಿಸ್ತೀವಿ. ಆದರೆ ಈ ವಿಷಯನ ನಾನು ನಿಮ್ಗೆ ಹೇಳಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀವೆಲ್ಲ ಮಾಮೂಲಾಗಿ ನಾರ್ಮಲಾಗಿ ಇರ್ರಿ ಆಯ್ತಾ? ನೀನೇನು ಯೋಚನೆ ಮಾಡಬೇಡ, ನಮ್ಮನ್ನೆಲ್ಲ ಕರೆದಿದ್ದು ಒಳ್ಳೇದೇ ಆಯಿತು, ನಾವೆಲ್ಲ ನೋಡ್ಕೋತೀವಿ. ಸರಿ, ತಡೀರಿ, ಹೋಗೋಣ. ಈ ಮಾಲ್ತಿ ರಾಗಿಣಿಗೆ ಮನೆಯವ್ರ ಬುದ್ಧಿ ಹೇಳಿದ್ರೆ ಪತ್ತೆ ಆಗಲ್ಲ, ಆಚೆಯವ್ರು ಬಂದು ಉಗಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಗೊತ್ತಾಯ್ತಾ ರಾಜೀವ? ನಿನ್ಗೂ ಗೊತ್ತಾಗ್ಲಿಲ್ವ? ನಾನು ಚಿಂತಾಮಣಿ ಸುಶೀಲಮ್ಮನ ಮಗಳು ರಮಾ. ಗೊತ್ತಾಯ್ತು ಗೊತ್ತಾಯ್ತು, ನೀವು ನಮ್ಮ ಮದುವೆಗೆ ಬಂದಿದ್ರಲ್ವಾ?
ಈಗ ನೆನಪಾಗ್ತಾ ಇದೆ. ಎಷ್ಟು ದಿನ ಆಯ್ತು ನೀವು ಈ ಕಡೆ ಬಂದು? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ? ಓ, ನಾವೆಲ್ಲ ಚೆನ್ನಾಗಿದ್ದೀವಿ. ಇಲ್ಲಿ ನೋಡು, ನನ್ನ ಜೊತೆ ಯಾರೆಲ್ಲ ಬಂದಿದ್ದಾರೆ. ಬಾಗ್ ಬಜಾರಿಂದ ಪಲ್ಲವಿ, ಸಾಲ್ಡೆಕ್ಕಿಂದ ಸುಮಾ, ಗುಂಡ್ಲುಪೇಟೆಯಿಂದ ಭಾರತಿ, ಇವರೆಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿರೋದು. ತುಂಬ ಸಂತೋಷ. ಅಜ್ಜ ಹೋದ್ಮೇಲೆ ಮನೆ ಕಡೆ ಬರೋ ನೆಂಟರೇ ಕಡಿಮೆ. ಸದ್ಯ ಈಗಲಾದರೂ ಬಂದ್ರಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ನೀವು 2 ದಿನ ಇಲ್ಲಿದ್ದು ಹೋಗಬೇಕು. ಇಲ್ಲ, ನಾಳೆ ಬೆಳಗ್ಗೆನೇ ಹೋಗಬೇಕು. ವೆಕೇಷನ್ಗೋಸ್ಕರ ಅಮೇರಿಕಾದಿಂದ 1 ತಿಂಗಳಿಗೋಸ್ಕರ ಬಂದಿದ್ದೀನಿ. ಎಲ್ಲರನ್ನೂ ನೋಡ್ಕೊಂಡು ಹೋಗಬೇಕು ಅಲ್ವಾ? ಅಜ್ಜಿನೇ ಕಾಣ್ತಿಲ್ಲ? ಅಜ್ಜಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ಓ, ಹೌದಾ? ನೋಡ್ಕೊಂಬರೋಣ, ನಡೀರಿ. ಒಂದು ನಿಮಿಷ, ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಆಮೇಲೆ ಹೋಗಿ ಮಾತಾಡಿಸ್ಕೊಂಡು ಬನ್ನಿ. ಒಳ್ಳೆ ದಿನನೇ ಬಂದಿದ್ದೀವಿ ಅನ್ಸುತ್ತೆ. ಯಾರ್ದೋ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಹೌದು, ಖಾಲಿ ಕೈಯಲ್ಲೇ ಬಂದ್ಬಿಟ್ವಲ್ಲ. ಮೊದಲೇ ಗೊತ್ತಿದ್ರೆ ಗಿಫ್ಟ್ ಆದರೂ ತರ್ಬೋದಾಗಿತ್ತು. ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಮಗು ಬರ್ತ್ಡೇ ದಿನ ಬಂದಿದ್ದೀರಾ, ಅವನಿಗೆ ಆಶೀರ್ವಾದ ಮಾಡಿ, ಅಷ್ಟು ಸಾಕು. ಅಂದಹಾಗೆ ಇವನು ರಾಗಿಣಿ ಮಗು ತಾನೆ? ಅಲ್ಲ ಅಲ್ಲ, ನಮ್ಮ ಅಕ್ಕನ ಮಗ ಕಿಶೋರ್. ಒಂದು ನಿಮಿಷ, ನನ್ನ ಮಗನ ಕರ್ಕೊಂಬರ್ತೇನೆ. ಎಕ್ಸ್ಕ್ಯೂಸ್ ಮೀ, ಏನು ಭಾವನೆ ಇದೆಲ್ಲ? ಇವನು ಯಾವಾಗ ಹುಡ್ದ? ನಮಗೊಂದು ಮಾತು ಹೇಳಿಲ್ವಲ್ಲ. ಅಯ್ಯೋ, ಅದು ಹುಟ್ಟಿದ್ದಲ್ಲ, ಅಮ್ಮ ಅನಾಥಾಶ್ರಮಿಂದ ತಂದಿದ್ದು. ದತ್ತಕ್ಕೆ ತಗೊಂಬಂದಿದ್ದಾರೆ ಇವರಿಬ್ರು. ಯಶೋದ ಯಾಕೆ ಈ ಮಗನ ದತ್ತು ತಗೊಂಡ್ಲು? ಮೋಸ್ಟ್ಲಿ ಡಾಕ್ಟರ್ ಏನಾದರೂ ಯಶೋದಾಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರು ಏನು? ಅದಕ್ಕೆ ಕುಲ ಗೋತ್ರ ಗೊತ್ತಿಲ್ದಿರೋ ಮಗುನ ಅನಾಥಾಶ್ರಮದಿಂದ ತಗೊಂಡು ಬಂದ್ಬಿಡೋದಾ? ಯಾಕೆ? ನಮ್ಮ ರಿಲೇಟಿವ್ಸ್ ಎಲ್ಲ ಬೇಕಾದಷ್ಟು ಮಕ್ಳು ಇರ್ಲಿಲ್ವಾ? ಇವ್ ಸಾಕೊಳ್ತೀನಿ ಅಂದಿದ್ರೆ ಯಾರಾದ್ರೂ ಒಂದ್ ಮಗನ್ ಕೊಡಲ್ಲ ಅಂತ ಇದ್ರಾ? ನೀನ್ ಹೇಳ್ತಾ ಇರೋದು ಸರಿಗಿದೆ ರಮ್ಮ. ಇವ್ರು ಮಾಡ್ತಿರೋದ್ ನನ್ ಒಂಚೂರು ಇಷ್ಟ ಆಗ್ತಾ ಇಲ್ಲ. ರಾಗಿಣಿ ಮಾಲ್ತಿ ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಮಗುನ್ ದತ್ತು ತಗೊಂಡಿರೋದು ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್. ಏನೋ ಎಡವಟ್ಟಾಗಿದೆ, ಅದಕ್ಕೆ ಭಾಮಿನಿ ಅಮ್ಮನ್ ಬರಕ್ ಹೇಳಿರೋದು. ಕಿಶೋರ್ ನೋಡು, ನಿನ್ ಬರ್ತ್ಡೇಗೆ ಎಲ್ಲರೂ ಬಂದಿದ್ದಾರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಹೋ, ಏಯ್, ನಮ್ಮನ್ನ ಮುಟ್ಬೇಡ, ಅದ್ರೋಗ. ಗೋತ್ರ ಗೊತ್ತಿಲ್ದಿರೋ ಮಗುಗೆ ಇಷ್ಟು ವೈಭವದ ಬರ್ಡೇ ಬೇಕಿತ್ತಾ? ಛೇ, ಮೊದ್ಲೇ ಗೊತ್ತಿದ್ರೆ ಈ ಕಡೆ ತಲೆನೇ ಹಾಕ್ತಿರ್ಲಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಇದಕ್ಕೆಲ್ಲ ಮಾಲ್ತಿ ರಾಗಿಣಿ ಹೇಗ್ ಒಪ್ಕೊಂಡ್ರು? ಎಲ್ಲಿ ಅವರು? ಕಾಣ್ತಾ ಇಲ್ವಲ್ಲ ಮಾಲ್ತಿ? ರಾಗಿಣಿ, ಎಲ್ಲಿದ್ದೀರಮ್ಮ? ಬನ್ನಿ ಬೇಗ. ಆಶ್ಚರ್ಯ, ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಹೇಗಿದ್ದೀರಾ? ಎಲ್ಲರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನೀವ್ಯಾಕೆ ರೂಮಲ್ಲಿದ್ರೆ? ಓ, ಅದ ರಾಗಿಣಿಗೆ ಮೈ ಹುಷಾರಿರ್ಲಿಲ್ಲ, ಅದಕ್ಕೆ ರೂಮಲ್ಲಿದ್ವಿ. ಬರೇ ಮೈ ಹುಷಾರಿಲ್ವಾ ಇಲ್ಲ ಮನಸ್ಸು ಸರಿ ಇಲ್ವಾ? ಯಾಕೆ ಬಚ್ಚಿಡ್ತಿದ್ಯಾ? ನಿನಗೆ ಈ ಮಗುನ ದತ್ತು ತಗೊಂಡ್ರದ್ದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಇದನ್ನ ಒಪ್ಕೊಳ್ಳೋಕ್ಕೂ ಆಗದೆ, ಮನೆ ಬಿಟ್ಟು ಓಡ್ಸೋಕ್ಕೂ ಆಗದೆ ಒದ್ದಾಡ್ತಿದ್ಯಾ ತಾನೆ? ಮಾತಾಡ್ ಮಾಲ್ತಿ, ಆ ಮಗು ಯಾವ ಕೆಟ್ಟ ರಕ್ತಕ್ಕೆ ಹುಟ್ಟಿತ್ತೋ ಏನೋ, ನಾಳೆ ಅದಕ್ಕೇನಾರ ಕಾಯಿಲೆ ಇದ್ರೆ ಏನ್ ಗತಿ? ತಮ್ಮಂಗೆ ಏನ್ ಕಾಯಿಲೆ ಇಲ್ಲ,
ಅವನು ಹುಷಾರಾಗೇ ಇದ್ದಾನೆ. ಅಲ್ಲ, ಈ ಮನೆಯಲ್ಲಿ ನಮ್ದೇನ್ ನಡೆಯುತ್ತೆ ಹೇಳಿ? ನಾವು ಎಷ್ಟೋ ಹೇಳಿದ್ವಿ ಕೇಳಿದ್ವಿ, ನಮ್ಮ ಮಾತನ್ನ ಕೇಳ್ಬೇಕಲ್ಲ. ಮನೆಯಲ್ಲಿ ಹಿರಿಯರು ಅನ್ಸ್ಕೊಂಡವ್ರೆ ಇವ್ರು ಮಾಡೋ ಅಭಿವ್ಯಕ್ತನಕ್ಕೆಲ್ಲ ಕುಮ್ಮಕ್ ಕೊಡ್ತಿದ್ದಾರೆ, ನಮ್ಮ ಚೆಲ್ ಕೇಳ್ತಾರೆ. ಅಯ್ಯ, ಅದಕ್ಕೆ ಯಾಕೆ ಹೆದರ್ಕೋಬೇಕು? ಈ ಮಗುನ ನಾವು ಒಪ್ಕೊಳ್ಳಲ್ಲ ಅಂತ ನೇರವಾಗಿ ಹೇಳ್ಬಿಡಿ. ತಮ್ಮ, ನಾ ಬೈಬೇಡಿ, ನಂಗೆ ಈಗಲೇ ತುಂಬಾ ಕೋಪ ಬರ್ತಿದೆ. ಸುಮ್ಮನೆ ಕೇಕ್ ತಿನ್ಕೊಂಡು ಹೊರಟೋಗಿ. ಈ ಮಗು ನಿಮ್ಮ ವಂಶೋದ್ಧಾರಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬಣ್ಣ ನೋಡಿ, ರಾಜಿಂಗಾಗ್ಲಿ ಯಶೋಧಂಗಾಗ್ಲಿ ಹೊಂದೋದೇ ಇಲ್ಲ. ಮೊದಲು ತಗೊಂಡಾಗ ಅದನ್ನ ಎಲ್ಲಿಂದ ತಂದ್ರೆ ಅಲ್ಲಿ ಬಿಟ್ಟು ಬನ್ನಿ. ಬಣ್ಣ ಹೇಗಾಯ್ತು? ಏನ್ ನಡೀತಾ ಇದೆ ಇಲ್ಲಿ? ವಾಶ್ ಬೇಸನ್ ಎಲ್ಲಿದೆ? ಆಂಟಿ, ಅಲ್ಲಿದೆ. ಅಂಜಲಿ ಪುಟ್ಟ, ಯಾಕೆ ಹೀಗೆಲ್ಲ ಮಾಡಕ್ ಹೋದೆ? ಬಣ್ಣ ಹೋಗ್ತಿಲ್ವಲ್ಲ, ನನಗೇನ್ ಮಾಡ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಹಾಗೆ ಆಗ್ಬೇಕು, ನನ್ ತಮ್ಮನ್ನ ಬೈತೀರಾ? ಆಂಟಿ, ಈ ಮನೇಲೊಂದು ಭೂತ ಇದೆ. ಇದೆಲ್ಲ ಆ ಭೂತದ ಕರಾಮತ್ತೆ. ಭೂತನ? ಅಯ್ಯೋ ದೇವ್ರೆ, ನನ್ ಗತಿ ಏನೀಗ? ಅಯ್ಯಯ್ಯೋ, ಈ ಮನೇಲ್ ಭೂತ ಇದೆ ಅಂತ ಗೊತ್ತಿದ್ರೆ ನಾವ್ ಈ ಕಡೆ ತಲೆನೇ ಹಾಕ್ತಾ ಇರ್ಲಿಲ್ಲ. ಯಾರೇ ಮನೇಲ್ ಭೂತ ಇದೆ ಅಂತ ಹೇಳಿದ್ದು? ನಾನು ಅಂಜಲಿ, ಅವ್ರಿಗೆ ನಾನೇ ಬಣ್ಣ ಮೆತ್ಕೊಳಂಗ್ ಮಾಡಿದ್ದು. ಅಂಜಲಿ ಪುಟ್ಟ, ಕೇಕ್ ಕಟ್ ಮಾಡೋದಕ್ಕೆ ಹೊತ್ತಾಗ್ತಾ ಇದೆ. ಅವ್ರ ಮುಖಕ್ಕೆ ಮೆತ್ಕೊಂಡಿರೋ ಬಣ್ಣ ಹೋಗೋ ಹಾಗೆ ಮ್ಯಾಜಿಕ್ ಮಾಡು. ನೀನ್ ನನ್ನ ಮಾತು ಕೇಳೋದಿಲ್ವಾ? ನೀನ್ ಹೇಳಿದ್ರೆ ನನ್ನ ಕೇಳಲ್ಲ ಅಂತೀನಾ? ನನ್ ಮ್ಯಾಜಿಕ್ ಮಾಡಿದ್ರೆ ಎಲ್ಲರೂ ಅನ್ಕೊಂತಾರೆ ಈ ಮನೇಲಿ ಭೂತ ಇದೆ ಅಂತ. ನೋಡಿ, ಈ ಮನೇಲಿ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಮಕ್ಕಳು ದೇವ್ರ ಸಮಾನ ಅಂತಾರೆ. ಮಗುನ ಬಾಯಿ ಬಂದ ಹಾಗೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಹೀಗಾಗಿದೆ.
ಈಗ ಈ ಬಣ್ಣ ಹೋಗೋಕೆ ಏನ್ ಮಾಡ್ಬೇಕು? ನನ್ ಮಗನ್ಗೆ ಆಶೀರ್ವಾದ ಮಾಡಿ, ಆಗ ಎಲ್ಲ ಸರಿ ಹೋಗತ್ತೆ. ತುಂಬಾ ತಿರಸ್ಕಾರದಿಂದ ನೋಡ್ಬಿಟ್ಟೆ. ನೀನು ನೂರ್ ಕಳ್ಳ, ಭಾಗ್ಯಶಾಲಿಯಾಗಿ ಬಾಳಪ್ಪ, ನನ್ನ ಕ್ಷಮಿಸ್ಬಿಡು. ಅಮ್ಮ ಅಮ್ಮ, ಆಂಟಿ ಸಾರಿ ಕೇಳಿದ್ರು. ಸರಿ, ನೀನ್ ಮ್ಯಾಜಿಕ್ ಮಾಡ್ಬಿಡು. ಹಾಗೆ ಆಗ್ಲಿ ಅಮ್ಮ. ಏ ಗಣೇಶ ಗಣೇಶ, ಪ್ಲೀಸ್ ಈ ಆಂಟಿಗೆ ಬಣ್ಣ ಮೆಚ್ಕೊಂಡಿರೋದೆಲ್ಲ ಹೋಗಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ನಿನ್ ಮೈ ಮುಖದ ಮೇಲೆ ಇರೋ ಬಣ್ಣ ಎಲ್ಲ ಹೋಗಿದೆ ಕಣೆ. ಸತ್ಯ, ಇಲ್ಲಿರೋದೇ ಬೇಡ. ಇಲ್ಲಿದ್ರೆ ಇನ್ನು ಏನೇನು ಅನಾಹುತ ಕಾದಿದ್ಯೋ ಏನೋ. ಮೊದ್ಲು ಇಲ್ಲಿಂದ ಹೊರಟೋಗೋಣ, ನಡೀರಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವೆಲ್ಲ ಅಜ್ಜಿ ಕಡೆಯವರು, ಹೀಗೆ ಮನ್ಸು ನೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ಹೊತ್ತಿದ್ದು ಕೇಕ್ ಕಟ್ ಮಾಡಿ ಊಟ ಮಾಡಿಕೊಂಡು ಅಜ್ಜಿನ ಮಾತಾಡಿಸ್ಕೊಂಡು ಹೋಗಿ. ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ಕಿಶೋರ್, ಕೇಕ್ ಕಟ್ ಮಾಡುವಂತೆ ಬಾ. ಅಮ್ಮ ಅಮ್ಮ, ಲಡ್ಡು ಅನ್ನ ದೊಡ್ಡಮ್ಮ ಬಂದ್ರು ಅನ್ಸತ್ತೆ. ಹೋಗಿ ನೋಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ತಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ಬೇಡ ಪ್ಲೀಸ್. ಅಲ್ಲಿ ಹೋಗಿದ್ದಾಳೆ. ಅಂಜಲಿ ಬರೋ ತನಕ ನಾವು ಕೇಕ್ ಕಟ್ ಮಾಡೋ ಬೇಡ, ಕಾಯ್ತಾ ಇರೋಣ. ಹ್ಞೂ ಅಮ್ಮ. ಅಂಜಲಿ, ನಿಮ್ ದೊಡ್ಡಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ನಾನ್ ಮಾತ್ರ ಬಂದೆ. ಸಾರಿ ಅಂಜಲಿ, ಇವತ್ತು ನಿನ್ ತಮ್ಮನ್ ಬರ್ತಾಡೆ ಅಲ್ವಾ, ಅವನ್ಗೆ ಗಿಫ್ಟ್ ತರಕ್ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಏನ್ ಗಿಫ್ಟ್ ಲಡ್ಡು ಅನ್ನ ಹೇಳು. ಆಹಾ, ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನ? ಅದು ಸರ್ಪ್ರೈಸ್ ಗಿಫ್ಟು, ಅದು ಇವಾಗ್ಲೇ ಹೇಳೋದಲ್ಲ, ಆಮೇಲೆ ಹೇಳ್ತೀನಿ. ನೋಡಿ ನೋಡಿ.